ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಮಾತೃಪೂರ್ಣ ಯೋಜನೆ ಯಶಸ್ಸಿಗೆ ಅಧಿಕಾರಿಗಳು ಮತ್ತು ಅಂಗನವಾಡಿ ಮೇಲ್ವಿಚಾರಕಿಯರು ಪ್ರಾಮಾಣಿಕತೆ, ಬದ್ಧತೆ ಮತ್ತು ಕಾಳಜಿಯಿಂದ ಶ್ರಮಿಸಬೇಕು ಎಂದು ಸಿಡಿಪಿಒ ಲಕ್ಷ್ಮೀದೇವಮ್ಮ ಹೇಳಿದರು. ಶಿಡ್ಲಘಟ್ಟದ ಕದರಿಪಾಳ್ಯದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಮಾತೃಪೂರ್ಣ ಯೋಜನೆ ಮತ್ತು ಸೀಮಂತ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಅಪೌಷ್ಟಿಕತೆಯಿಂದ ಆಗುತ್ತಿರುವ ಶಿಶುಗಳ ಮರಣ ಪ್ರಮಾಣ ತಡೆಗಟ್ಟಲು ಹಾಗೂ ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಪೌಷ್ಟಿಕಾಂಶದ ಆಹಾರ ನೀಡುವ ಮೂಲಕ ಅವರ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ಕಡಿಮೆ ತೂಕದ ಶಿಶುಗಳ ಜನನವನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಈ ಮಹತ್ವಪೂರ್ಣ ಯೋಜನೆಯನ್ನು ರಾಜ್ಯದಾದ್ಯಂತ ಜಾರಿಗೆ ತಂದಿದೆ ಎಂದರು. ಶಿವ ಇಲ್ಲ, ಹೆಣ್ಮಕ್ಕಳು ಊಟ ಬಂದು ಶಿವ ಇಲ್ಲ, ಮನೆ ಒಡ್ದಿಯಾಗೆ ಕೊನೆಯಲ್ಲ ಎಂಬತ್ತಿರೋದ್ರಿಂದ ಆ ಹೆಣ್ಮಕ್ಕಳಿಗೆ ಸಾಕ. ಆಮೇಲೆ ಅವರು ಮತ್ತೆ ಮಾಡ್ಬೇಕು ಅಂದ್ರೆ ಅಡಿಗೆ ಮತ್ತೆ ಅಕ್ಕಿ ತೊಳೆದು ಕುಕ್ಕರ್ ಬಿಟ್ಟು ಅದು ಕುಕ್ಕರ್ ಆರಿ ಎಲ್ಲ ಒಂದು ಅರ್ಧ ಒಂದು 10 ನಿಮಿಷ ತಗೊಳ್ಳಿ.